ತುಂಬಾ ಎಕ್ಸ್‌ಪರಿಮೆಂಟಲ್ ಕ್ಯಾರೆಕ್ಟರ್ ಅಂತಾನೆ ಹೇಳಬಹುದು ಈ ಒಂದು ಕ್ಯಾರೆಕ್ಟರ್ ಮೇಕಪ್ ಆಗಿ ನಾನು ಆನ್ ಸ್ಕ್ರೀನ್ ನೋಡಿ ನಿಂತ್ಕೊಂಡು ನಾನು ಮಾನಿಟರ್ ನೋಡಿದಾಗ ಗೊತ್ತಾಗಿರೋದು ಇದು ನಾನೇನಾ ಅಂತ ಫುಲ್ ಓಪನ್ ಆಗಿದ್ವಿ ನಾವು ಬಜರಂಗಿ 2 ಸೆಟ್ ಹೋಗ್ ತಕ್ಷಣ ಅಪ್ಪ ನಮ್ಮ ಮನೆಗೆ ನಾವು ಬಂದ್ವಿ ನಮ್ಮ ಮನೆ ನಾವು ಆರಾಮಾಗಿ ಇದೀವಿ ಅನ್ನೋ ತರನೇ ಫೀಲ್ ಇತ್ತು ಬಜರಂಗಿ 2 ಅನ್ನೋದು ಒಂದು ಸ್ಪೆಷಲ್ ನಾವು ಅದರೊಳಗಡೆ ತುಂಬಾ ಸ್ಪೆಷಲ್ಸ್ ಇದೆ ಈ ಸೆಕೆಂಡ್ ಅಲ್ಲಿ ಹಿಂಗ ಆಯ್ತು ಅನ್ನೋಷ್ಟಕ್ಕೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬೇರೆನೇ ಆಗಿರುತ್ತೆ ಹೇಳೋದಕ್ಕೆ ಅಂದ್ರೆ ಲೈಕ್ ಹಬ್ಬದ ಊಟ ಅದು ಬರಿ ಒಂದು ಬಜರಂಗಿ 2 ಅನ್ನೋ ನೇಮ್ ಗೇನೇ ನಮಗೆ ಆಫರ್ಸ್ ಗಳು ಬಂದಿದೆ ಶಿವಣ್ಣ ನಾನು ನೀವು ಎಂಜಾಯ್ ಮಾಡಲೇಬೇಕು ಬೇರೆ ಕ್ಯಾರೆಕ್ಟರ್ ಗಿಂತ ನಮಸ್ಕಾರ ನನ್ನ ಹೆಸರು ವಜ್ರಗಿರಿ ಅಂಡ್ ಬಜರಂಗಿ 2 ಅಲ್ಲಿ ನಂದು ಒಂದು ಪಾತ್ರ ಗುರುಗಳ ಪಾತ್ರ ಇದೆ ಸೋ ತುಂಬಾ ವೆರೈಟಿ ಆಗಿರುವಂತ ಕ್ಯಾರೆಕ್ಟರ್ ಸೋ ಎಲ್ಲಾ ಕ್ಯಾರೆಕ್ಟರ್ ಗಳು ಸೇರಿ ಒಂದು ಬಜರಂಗಿ 2 ಆಗಿರೋದು ಪ್ರತಿಯೊಂದು ಫ್ಯಾಂಟಸಿ ಮೂವಿ ಆಗಿರೋದ್ರಿಂದ ಪ್ರತಿಯೊಂದು ಕ್ಯಾರೆಕ್ಟರ್ ಲೂನು ಒಂದು ತುಂಬಾ ಇಂಪಾರ್ಟೆನ್ಸ್ ಇದೆ ಸೋ ಆ ತರದಲ್ಲಿ ನಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಲೈಕ್ ನಂದರಲ್ಲಿ ಶೇಡ್ಸ್ ಇದೆ ನಂದು ತುಂಬಾ ಎಕ್ಸ್‌ಪರಿಮೆಂಟಲ್ ಕ್ಯಾರೆಕ್ಟರ್ ಅಂತಾನೆ ಹೇಳಬಹುದು ಈ ಒಂದು ಕ್ಯಾರೆಕ್ಟರ್ ಬಿಕಾಸ್ ಒಂದು 110 ಇಯರ್ಸ್ ಅಂತಂದ್ರೆ ಲೈಕ್ ಅದಷ್ಟು ಸುಲಭವಾಗಿರಂತದ್ದಲ್ಲ ಪ್ರಿಪರೇಷನ್ಸ್ ಹಾಗೆ ಇರುತ್ತೆ ಲೈಕ್ ಅದಕ್ಕೆ ನಾವು ಟೈಮ್ ಕೊಡೋದು ಹಾಗೆ ಇರುತ್ತೆ ಅಂಡ್ ಸಾಕಷ್ಟು ಇದೆ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಇದೆ ಮೂವಿ ನೋಡಿದ್ರ ಮೇಲೇನೆ ಗೊತ್ತಾಗುತ್ತೆ ಲೈಕ್ ಅವಾಗಲೇ ನಿಮ್ಗೆ ಪ್ರತಿಯೊಂದಕ್ಕೂ ಆನ್ಸರ್ ಸಿಗುತ್ತೆ ಲೈಕ್ ಈ ಕ್ಯಾರೆಕ್ಟರ್ ಯಾವ್ದಾದಕ್ಕೆ ಯಾವ್ದಾದಕ್ಕೆ ಲಿಂಕ್ ಇದೆ ಅನ್ನೋದು ಲೈಕ್ ತುಂಬಾ ಸಸ್ಪೆನ್ಸ್ ಇರುವಂತ ವಿಷಯ ತುಂಬಾ ಕ್ಯೂರಿಯಾಸಿಟಿ ಇರುವಂತ ಸಿನಿಮಾ ಅಂಡ್ ತುಂಬಾನೇ ಮೆಸೇಜ್ ಓರಿಯೆಂಟೆಡ್ ಇರೋ ಸಿನಿಮಾ ಬರೀ ಫ್ಯಾಂಟಸಿ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಬಜರಂಗಿ 2 ಆ ಡೌಟ್ ನನಗೂ ಇದೆ ನಾನು ಲೈಕ್ ಸ್ಟಾರ್ಟಿಂಗ್ ಹೋದಾಗ ಯಾಕಂದ್ರೆ ಓಲ್ಡ್ ಏಜ್ ಅಂತಂದ್ರೆ ಯಾರನ್ನ ಬೇಕಾದ್ರೂ ಕರೆಸಿ ಮಾಡಬಹುದು ಯಾಕಂದ್ರೆ ಅದಕ್ಕೆ ಹಿಂಗಾಗಿರೋರ್ನ ಹಾಕೊಂಡ್ರೆ ಅದಕ್ಕೆ ಟೈಮ್ ಕೊಡಬೇಕು ಮೇಕಪ್ಗೆ ಟೈಮ್ ಹಿಡಿಯುತ್ತೆ ಅದಕ್ಕೆ ಪ್ರಿಪರೇಷನ್ಸು ಹಾಗೆ ಇದೆ ಅಂಡ್ ಮಾಸ್ಟರ್ ಲೈಕ್ ಅದು ನಂಬಿಕೆ ಅದು ಹೇಗೆ ನನ್ನ ಮೇಲೆ ಇಟ್ಟು ಅನ್ನೋದು ನನಗೆ ಅದು ಡೌಟ್ ಇದೆ ನನಗೆ ಯಾಕಂದ್ರೆ ಇಷ್ಟು ಸಂಡೇಜ್ಗೆ ಆ ಥರದಕ್ಕೆ ಲೈಕ್ ಅಷ್ಟು ಒಂದು ವೆಯ್ಟೇಜ್ ಇರೋ ಕ್ಯಾರೆಕ್ಟರ್ ಹೆಂಗೆ ಅವ್ನು ತೊಗೊಳ್ತಾನೆ ಯಾವ ಥರ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದು ಲೈಕ್ ನನಗೆ ಗೊತ್ತಿಲ್ಲ ನನಗೊಂದು ಕ್ಯಾರೆಕ್ಟರ್ ಕೊಟ್ಟರೆ ನಾನು ಅದನ್ನು ಪ್ಲೇ ಮಾಡಿದ್ದೀನಿ ಬಟ್ ಮಾಸ್ಟರ್ ಒಂದು ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ರಿಸ್ಕ್ ತೊಗೊಂಡಿದ್ದಾರೆ ಬಿಕಾಸ್ ಆ ಒಂದು ರಿಸ್ಕು ಮಾಸ್ಟರ್ದು ಒಂದು ಡಿಸಿಷನ್ನು ನಮ್ಮ ಲೈಫ್ನೇ ಲೈಕ್ ಚೇಂಜ್ ಓವರ್ ಥರನೇ ಫೀಲ್ ಆಗುತ್ತೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಕ್ಯಾರೆಕ್ಟರ್ ಮಾಸ್ಟರ್ ಅಷ್ಟೇ ನಂಬಿಕೆ ಇಟ್ಮೇಲೆ ಲೈಕ್ ಕೊಟ್ಟಿದ್ದಾರೆ ನನಗೆ ಆ ಕ್ಯಾರೆಕ್ಟರ್ನ ಆಪ್ಷನ್ಸ್ ಇರಲ್ಲ ನಮ್ಗೆ ಈ ಕ್ಯಾರೆಕ್ಟರ್ ಬೇಕು ಈ ಕ್ಯಾರೆಕ್ಟರ್ ಮಾಡಲ್ಲ ಈ ಕ್ಯಾರೆಕ್ಟರ್ ಒಂದು ಆಪ್ಷನ್ ಇರಲ್ಲ ಲೈಕ್ ಇವಾಗ ನಮ್ಗೆ ಏನೇ ಸಿಕ್ಕಿದ್ರು ಪ್ರೂವ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಲೈಕ್ ಹಸಿವಿರ್ತೀವಿ ನಾವು ಲೈಕ್ ಏನೇ ಸಿಕ್ಕಿದ್ರು ಲೈಕ್ ಹೆಂಗಾದರೂ ಪರವಾಗಿಲ್ಲ ಹೆಂಗಾದ್ರು ಪರ್ಫಾರ್ಮ್ ಮಾಡಲೇಬೇಕು ಅನ್ನೋದಿರುತ್ತೆ ಬಟ್ ಈ ಒಂದು ಏಜ್ಗೆ ಅಂತಂದರೆ ನನಗೆ ಗೊತ್ತಿಲ್ಲ ಲೈಕ್ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಪಿಕ್ ತೋರಿಸ್ಬಿಟ್ಟು ಈ ಥರ ಇರುತ್ತೆ ಲೈಕ್ ಸ್ಕೆಚಸ್ನ ತೋರಿಸ್ಬಿಟ್ಟು ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಈ ಥರ ಗೆಟಪ್ ಇರುತ್ತೆ ಅಂತ ಹೇಳಿದರು ಬಟ್ ಆನ್ ಲೈಕ್ ಮೇಕಪ್ ಆಗಿ ನಾನು ಆನ್ ಸ್ಕ್ರೀನ್ ಹೋಗಿ ನಿಂತ್ಕೊಂಡು ನಾನು ಮಾನಿಟರ್ ನೋಡಿದಾಗ ಗೊತ್ತಾಗಿರೋದು ಇದು ನಾನೇನಾ ಅಂತ ಬಿಕಾಸ್ ನನಗೆ ಗೊತ್ತಿಲ್ಲ ಈ ಇಷ್ಟು ಏಜ್ಗೆ ಈ ಏಜ್ಗೆ ಈ ಥರದೊಂದು ಏಜ್ ಗೆಟಪ್ ಹಾಕ್ತೀನಿ ಅಂತ ತುಂಬಾ ಖುಷಿ ಆಯಿತು ಹೇಳಬೇಕು ಅಂದರೆ ಯಾಕೆ ಮತ್ತೆ ಈ ಥರದ್ದು ನನ್ನ ಗೆಟಪ್ ಹಾಕೋಕ್ಕಾಗಲ್ಲ ಯಾಕಂದರೆ ಇವಾಗ ಮುಂದೆ ಫ್ಯೂಚರ್ ಡೇಸಲ್ಲಿ ನಮ್ಮ ಫೇಸ್ ರಿವೀಲ್ ಮಾಡೋದು ಆಗಿರ್ಬೋದು ಲೈಕ್ ಆ ಥರದ ಒಂದು ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಬಟ್ ಇದು ತುಂಬ ಎಕ್ಸ್ಪೆರಿಮೆಂಟಲ್ ಅವರ ಕ್ಯಾರೆಕ್ಟ್ರು ಎಂಜಾಯ್ ಮಾಡ್ತಾ ಇದ್ದೀನಿ ಆ ಕ್ಯಾರೆಕ್ಟರ್ನ ಹೇಳಬೇಕು ಮಾಸ್ಟರ್ಗೆ ಹೇಗೆ ಅಂತಂದರೆ ಲೈಕ್ ಎಲ್ಲರಿಗೂ ಇದೊಂಥರ ಸಸ್ಪೆನ್ಸ್ ಆಗಿರಲಿ ಅಂತ ನಾವು ನೋಡಿದ್ದು ಬರೀ ಡಬ್ಬಿಂಗ್ ಟೈಮಲ್ಲಿ ಮಾತ್ರ ಅಷ್ಟೇ ಲೈಕ್ ಡಬ್ಬಿಂಗ್ ಟೈಮಲ್ಲಿ ನಾವು ಏನು ನೋಡಿರ್ತೀವೋ ನಮ್ಮದು ಕ್ಯಾರೆಕ್ಟರ್ ಏನಿರುತ್ತೋ ನಾವು ಅಷ್ಟು ಮಾತ್ರ ನೋಡೋಕ್ಕೆ ಸಾಧ್ಯ ಅದು ಬಿಟ್ಟು ಫುಲ್ ಮೂವಿ ನೋಡೋದಕ್ಕೆ ಆಗಲ್ಲ ಯಾಕಂದರೆ ಅವ್ರದ್ದು ಕೆಲವೊಂದು ಟೈಮ್ ಕರೆಕ್ಷನ್ಸ್ ಇರುತ್ತೆ ಲಾಸ್ಟ್ ಮೂಮೆಂಟಲ್ಲೂ ಯಾವ ಥರ ಚೇಂಜ್ ಲೈಕ್ ಕಂಪ್ಲೀಟ್ ನಾವು ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಲೈಕ್ ಆ ಫೈನಲ್ ಎಡಿಟಿಂಗ್ ಆದಮೇಲೆ ಹೇಗಿದೆ ಅನ್ನೋದು ಗೊತ್ತಿಲ್ಲ ಲೈಕ್ ನಾವು ಒಂಥರ ಕ್ಯೂರಿಯಸ್ ಆಗಿದ್ದೀವಿ ಲೈಕ್ ಸಿನಿಮಾ ಹೇಗೆ ಬರುತ್ತೆ ನಾವು ಹೇಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೀವಿ ಲೈಕ್ ಜನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಐ ಟು ವೆಯ್ಟ್ ಇಲ್ಲ ನನ್ನ ಕ್ಯಾರೆಕ್ಟರ್ ಅಂತ ಬಂದರೆ ನಂದು ಲೈಕ್ ಇದೆ ಎಲ್ಲರದು ಒಂದೊಂದು ಕ್ಯಾರೆಕ್ಟ್ರಲ್ಲಿ ಮೈನ್ ಪಾಯಿಂಟ್ ಅನ್ನೋದಿದೆ ಬಟ್ ನಮ್ಮದು ಅಂತ ನಂದು ಅಂತ ಬಂದಾಗ ಇದರಲ್ಲಿ ಲೈಕ್ ಈ ಟೈಮಲ್ಲಿ ಏನೂ ಬಿಟ್ಕೊಡೋದಕ್ಕಾಗಲ್ಲ ಸಿನಿಮಾ ನೋಡಿದ್ರ ಮೇಲೆ ನಾವು ಕಂಪ್ಲೀಟಾಗಿ ನಾವು ಎಲ್ಲನೂ ಹೇಳ್ಕೋಬೋದು ಕತೆ ಹಿಂಗಿದೆ ಈ ಥರ ಮಾಡಿದ್ವಿ ಹಿಂಗಿತ್ತು ಅಂತ ಬಟ್ ಇವಾಗ ನಾನು ಒಂದು ಸಣ್ಣ ಕ್ಲೂ ಕೊಟ್ಟರು ಸಿನಿಮಾ ಬಗ್ಗೆ ಎಲ್ಲ ಒಂದು ಹಿಂಟ್ ಕೊಟ್ಟಂಗೆ ಆಗ್ಬಿಡುತ್ತೆ ಸಿನಿಮಾದ್ದು ಒಂದು ಕ್ಲೂ ಕೊಟ್ಟಂಗೆ ಆಗ್ಬಿಡುತ್ತೆ ಆ ಕ್ಲೂ ಗೊತ್ತಾಗ್ಬಿಟ್ರೆ ನಮ್ಗೆ ಅದು ಮಜಾ ಸಿಗಲ್ಲ ಆನ್ ಸ್ಕ್ರೀನ್ ಅಂತ ಲೈಕ್ ಅದೇ ಹೇಳಿದ್ನಲ್ಲ ನಂದು ಹೇಗೆ ಅಂತಂದರೆ ಲೈಕ್ ನನ್ನ ಒಂದು ನಂದು ಒಂದು ಒಂದು ನಾನು ನಂದು ಕ್ಯಾರೆಕ್ಟರ್ನ ಬಿಟ್ಕೊಟ್ರು ಕೂಡ ಒಂದು ಸಿನಿಮಾದ ಒಂದು ಕಂಟೆಂಟ್ ಬಿಟ್ಕೊಟ್ಟಂಗೆ ಇರುತ್ತೆ ಬಿಕಾಸ್ ಆ ಥರ ಇರೋದು ನನ್ನ ಕ್ಯಾರೆಕ್ಟ್ರು ಸೊ ಇವಾಗ ನಾನು ಒಂದು ಸಣ್ಣದಾಗ ಏನೋ ಒಂದು ಡೈಲಾಗ್ ಹೇಳ್ತೀನಿ ಅಂದರೂ ಕೂಡ ಅದಕ್ಕೆ ಒಂದು ಮುಂದೆ ಒಂದು ಲೀಡ್ ಕೊಡೋವಂಥದ್ದು ಡೈಲಾಗ್ ಇರುತ್ತೆ ಅದು ಸೊ ಅದಕ್ಕೆ ನಾನು ಅದನ್ನು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಲೈಕ್ ಅದೇ ಹೇಳಿದ್ನಲ್ಲ ಲೈಕ್ ಎಲ್ಲದನ್ನು ಎ ಟು ಝೆಡ್ ಒಂದೊಂದನ್ನೇ ನಾವು ಓದ್ಕೊಂಡು ಹೋಗಬೇಕು ಸೆಂಟ್ರಲ್ ನಾವು ಎನ್ನು ಎಮ್ಮು ಆ ಥರದ್ದು ಪಿಕ್ ಮಾಡಿಬಿಟ್ರೆ ನಮ್ಗೆ ಅದು ಚೆನ್ನಾಗಿ ಸಿಗಲ್ಲ ಸೊ ಎ ಬಿ ಸಿ ಡಿ ಹಂಗೇನೇ ಹೋಗ್ಬೇಕು ನಾವು ಶಿವಣ್ಣ ಅಂದ ತಕ್ಷಣ ಅದೇ ಹೇಳಿದ್ನಲ್ಲ ಅವ್ರದ್ದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಶಿವಣ್ಣ ಅಂತಂದರೆ ಲೈಕ್ ಅವ್ರ ಎನರ್ಜಿ ಆಗಿರ್ಬೋದು
ಲೈಕ್ ಡೌನ್ ಟು ಅರ್ಥ ಆಗಿರ್ಬೋದು. ಬಟ್ ನಮಗೆ ತುಂಬ ಪರ್ಸ್ನಲ್ ಫೀಲಿಂಗ್ ಅಂತಂದರೆ ಲೈಕ್ ಅವ್ರ ಜೊತೆ ಮಾಡೋದೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರು ಅಷ್ಟೇ ತುಂಬಾ ಹೇಳ್ಕೊಟ್ಟಿದ್ದಾರೆ, ನಾವು ಕಲಿಯೋದು ಸಾವಿರ ಇದೆ, ಬಟ್ ಅದರಲ್ಲಿ ಲೈಕ್ ನಾವು ಅಲ್ಲಿ ಆನ್ ಸ್ಕ್ರೀನ್ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರು ಕೆಲವೊಂದು ಸಜೆಷನ್ಸ್ ಕೊಡ್ತಾರೆ, ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ ಅಂತ. ಲೈಕ್ ಅದು ಎಲ್ಲ ಒಂದು ಕಡೆ ಆನ್ ಸ್ಕ್ರೀನ್ ತುಂಬ ಸಖತ್ತಾಗಿ ಕಾಣಿಸಿದೆ ಅದು ಆ ಕೆಲವೊಂದು ಇದು ಸೀನಲ್ಲಿ. ಆ್ಯಂಡ್ ಶಿವಣ್ಣನೂ ಅಷ್ಟೇ, ಲೈಕ್ ನಮಗೆ ಆ ಥರ ಹೊಸಬ್ರು ಅನ್ನೋದನ್ನು ನಮಗೆ ಲೈಕ್ ಆ ಥರ ಏನೂ ಫೀಲೇ ಇಲ್ಲ. ತುಂಬಾ ಏನೋ ನಾವು ಅವ್ರ ಜೊತೆನೇ ಇದ್ದೀವಿ, ಲೈಕ್ ನಾವು ಅವ್ರ ಫ್ಯಾಮಿಲಿಲಿ ಇದ್ದೀವಿ ಅನ್ನೋ ಥರ ನಮ್ಮ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು ಪ್ರತಿಯೊಬ್ಬರೂ ಅಷ್ಟೇ. ಅದು ಲೈಕ್ ನಮಗೆ ಆ ಥರ ಫುಲ್ ಓಪನ್ ಆಗಿದ್ವಿ ನಾವು. ಭಜರಂಗಿ ಟು ಸೆಟ್ ಹೋದ ತಕ್ಷಣ ಅಪ್ಪ ನಮ್ಮ ಮನೆಗೆ ನಾವು ಬಂದ್ವಿ, ನಮ್ಮ ಮನೇಲಿ ನಾವು ಆರಾಮಾಗಿದ್ದೀವಿ ಅನ್ನೋ ಥರನೇ ಫೀಲ್ ಇತ್ತು. ಲೈಕ್ ಇವತ್ತಿಗೂ ಹಾಗೆ ಇದೆ, ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ನಮಗೂ ಒಂದು ಒಳ್ಳೊಳ್ಳೆ ಪ್ರಮೋಷನ್ಸು. ಭಜರಂಗಿ ಟು ಎಲ್ಲ ಇದೆ, ಭಜರಂಗಿ ಟು ಅಲ್ಲಿ ಕಂಪ್ಲೀಟ್ ಫೀಲಿಂಗ್ಸ್ ಇದೆ ಅದರಲ್ಲಿ. ಆ್ಯಂಡ್ ನಂದು ಆ್ಯಕ್ಷನ್ ಬ್ಲಾಕ್ ಎಲ್ಲ ಯಾವುದೂ ಇಲ್ಲ, ನಂದು ಫುಲ್ ಆರಾಮಾಗಿ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ನೀವು ಅದು ಆನ್ ಸ್ಕ್ರೀನೇ ನೋಡಿ, ಆನ್ ಸ್ಕ್ರೀನ್ ನೋಡಾದ್ಮೇಲೆ ನೀವು 1000 ಕ್ವಶನ್ಸ್ ಕೇಳಿದ್ರು 2000 ಉತ್ತರ ಕೊಡ್ತೀನಿ. ಸೊ ಆ ಥರ ಇದೆ ಸಿನಿಮಾದಲ್ಲಿ. ನಿಮಗೆ ಲೈಕ್ ಈ ಸೆಕೆಂಡಲ್ಲಿ ಹಿಂಗಾಯ್ತು ಅನ್ನೋಷ್ಟಕ್ಕೆ ನೆಕ್ಸ್ಟ್ ಸೆಕೆಂಡಲ್ಲಿ ಬೇರೆನೇ ಆಗಿರುತ್ತೆ. ಲೈಕ್ ನಾವಲ್ಲಿ ಇಮ್ಯಾಜಿನೇ ಮಾಡ್ಕೊಂಡಿರೋದಕ್ಕಾಗಲ್ಲ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಮಾಡ್ತೀವ ಅನ್ನೋದು ಕೂಡ ಒಂದು ಶಾಕಿಂಗ್ ವಿಷಯನೇ ಅಂತಲೇ ಹೇಳ್ಬೋದು. ಭಜರಂಗಿ ಟು, ಭಜರಂಗಿ ಟು ಅನ್ನೋದೇ ಒಂದು ಸ್ಪೆಷಲ್ಲು. ನಾವು ಅದರೊಳಗಡೆ ತುಂಬ ಸ್ಪೆಷಲ್ಸ್ ಇದೆ. ಲೈಕ್ ಆ ಭಜರಂಗಿ ಟೂ ಏನಕ್ಕೆ ಅಂತಂದರೆ ಲೈಕ್ ಈ ಒಂದು ಲೆವೆಲ್ಗೆ ಮೇಕಿಂಗ್ ನಾನು ನೋಡಿರೋದನ್ನ ಹಾಲಿವುಡ್ ಮೂವಿ ಕಂಪೇರ್ ಮಾಡ್ತಾ ಇದೆ. ಬಟ್ ಲೈಕ್ ಟೀಸರ್ ಬಂದಮೇಲೆ ಲೈಕ್ ಹಾಲಿವುಡ್ ಮೂವಿಗೂ ಕಂಪೇರ್ ಮಾಡೋಕೆ ಹೋಗಲ್ಲ ನಾನು, ಯಾಕಂದರೆ ಆ ಲೆವೆಲ್ಗಿದೆ. ಲೈಕ್ ನೀವು ನೋಡಿರೋದು ಇನ್ನೂ ಅಡ್ವರ್ಟೈಸ್ಮೆಂಟ್ ಅಷ್ಟೇ, ಟ್ರೈಲರ್ ಟೀಸರ್ ಪೋಸ್ಟಲ್ ಏನೇನಿದೆ ಜಸ್ಟ್ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ನೀವು ಮೂವಿ ನೋಡಿಬಿಟ್ರೆ ಮಾತ್ರ ಇನ್ನೂ ಏನೇನೋ ಮ್ಯಾಜಿಕ್ ಬರುತ್ತೆ, ಇನ್ನೂ ಏನೇನೋ ಕಂಟೆಂಟ್ಸ್ ಇರುತ್ತೆ. ಲೈಕ್ ಅದು ಹೇಳೋದಕ್ಕೆ ಅಂದರೆ ಲೈಕ್ ಹಬ್ಬದ ಊಟ ಅದು ಅಷ್ಟೇ. ಲೈಕ್ ಹಬ್ಬದ ಊಟ ಅಂದ್ರ ಮೇಲೆ ಮನೇಲಿ ಯಾರು ಯಾವ ಪ್ರತಿಯೊಬ್ಬರು ಮಿಸ್ ಮಾಡಲ್ಲ. ಸೊ ಅದು ಅದೇ ಥರನೇ ಹಬ್ಬದ ಊಟ ಇದು ಮಾತ್ರ, ಎಲ್ಲರೂ ಲೈಕ್ ಹಬ್ಬದ ಊಟ ಮಾಡಲೇಬೇಕು ಆ ಥರದೊಂದು ಸಿನಿಮಾ. ಅಫ್ಕೋರ್ಸ್ ಟ್ವಿಸ್ಟ್ ಅನ್ನೋದಕ್ಕಿಂತ ಆಲ್ರೆಡಿ ಬರೀ ಒಂದು ಭಜರಂಗಿ ಇಟ್ಟು ಅನ್ನೋ ನೇಮ್ಗೇನೆ ನಮಗೆ ಆಫರ್ಸ್ಗಳು ಬಂದಿದೆ. ಲೈಕ್ ಅದರಲ್ಲಿ ಆ ಮೂವಿ ಕಂಪ್ಲೀಟ್ ಕೂಡ ಆಗಿದೆ. ಲೈಕ್ ಇವಾಗ ಅದು ರಿಲೀಸ್ ಆದಮೇಲೆ ಗೊತ್ತಿಲ್ಲ, ಈಗ ರಿಲೀಸ್ ಆಗೋ ಬಿಫೋರ್ ಏನೇ ಅಂದರೆ ಲೈಕ್ ಜನಕ್ಕೆ ಗೊತ್ತಿಲ್ಲ ನಾವು ಆರ್ಟಿಸ್ಟು ಅನ್ನೋದು. ಈ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ, ಬಿಫೋರ್ ನಾವು ಏನೇ ಮಾಡಿರ್ಬೋದು, ಲೈಕ್ ಸೀರಿಯಲ್ಸ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಬಟ್ ಈ ಒಂದು ಮೂಮೆಂಟಲ್ಲಿ ನೆಕ್ಸ್ಟ್ ನಾವು ಏನು ಜನಕ್ಕೆ ಅಪ್ಡೇಟ್ ಕೊಡ್ತೀವಿ ಜನ ಅದನ್ನು ಯೋಚನೆ ಮಾಡ್ತಾರೆ. ಬಟ್ ಈ ಒಂದು ಸಿನಿಮಾ ಹೇಳಬೇಕು ಅಂದರೆ ಲೈಕ್ ಎವ್ರಿಥಿಂಗ್ ಅಷ್ಟೇ, ಲೈಕ್ ಎಲ್ಲನೂ ಇದೆ, ಎಲ್ಲ ಫೀಲಿಂಗ್ಸು ಇದೆ ಇದರಲ್ಲಿ. ಅದು ಜೇಮ್ಸ್ ಆಯಿತು, ಪುನೀತ್ ಸರ್ದು, ಅದರಲ್ಲೂ ಲೀಡ್ ಕ್ಯಾರೆಕ್ಟರ್ ಇದೆ. ಅದಾದಮೇಲೆ ಲಂಕಾಸುರ ವಿನೋದ್ ಪ್ರಭಾಕರ್ದು, ಅದರಲ್ಲೂ ಲೀಡ್ ಕ್ಯಾರೆಕ್ಟರ್ ಇದೆ. ಆ್ಯಂಡ್ ರೈಡರ್ ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು. ಅದಾದಮೇಲೆ ತೆಲುಗು ಅಖಂಡ ಮಾಡಿದೆ ಬಾಲಕೃಷ್ಣ ಅವ್ರದ್ದು. ಲೈಕ್ ಇದೆಲ್ಲ ಹೆಂಗೆ ಅಂತಂದರೆ ಲೈಕ್ ಇದಕ್ಕೆ ಚೈನ್ ಲಿಂಕ್ ಅಂತಂದರೆ ನಮ್ಮ ಭಜರಂಗಿ ಟು ಮೀ, ಭಜರಂಗಿ ಟು ಮಾಡಿದ್ದಾನೆ ಈ ಥರದಲ್ಲಿ, ಈ ಥರದ ಆರ್ಟಿಸ್ಟ್ಗಳಿದ್ದಾರೆ ಅಂತ ಲೈಕ್ ಕರೆಸಿ ಆಫೀಸಲ್ಲಿ ಮಾತಾಡ್ಸಿದ್ರು ನೋಡಿದ ತಕ್ಷಣನೇ ಸೆಲೆಕ್ಟು. ಓಕೆ, ಏನಕ್ಕೆ ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಅಂತಂದರೆ ಲೈಕ್ ಹರ್ಷ ಮಾಸ್ಟ್ರ್ ಹೆಂಗೆ ಅಂತಂದರೆ ಅವ್ರು ಸೆಲೆಕ್ಟ್ ಒಂದ್ಸತಿ ಅವ್ರು ಸೆಲೆಕ್ಟ್ ಮಾಡಿಬಿಟ್ರೆ ಸಮಥಿಂಗ್ ಇಸ್ ದೇರ್, ಆ ಆರ್ಟಿಸ್ಟ್ ಹತ್ರ ಏನೋ ಇದೆ ಅನ್ನೋದ್ರ ಅಂಥವ್ರನ್ನೇ ಅವರು ಹರ್ಷ ಮಾಸ್ಟ್ರ್ ಸೆಲೆಕ್ಟ್ ಮಾಡ್ತಾರೆ. ಲೈಕ್ ಆ ಒಂದು ಇದರಲ್ಲಿ ಆ ವಿಷಯದಲ್ಲಿ ನಾನು ಪುಣ್ಯವಂತನೇ ಅಂತ ಹೇಳ್ಬೋದು, ಯಾಕಂದ್ರೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಲೈಕ್ ಆ ಒಂದು ಇದ್ರ ಮೇಲೆ ಭಜರಂಗಿ ಟು ಅನ್ನೋ ಬ್ಯಾಕಪ್ಪಲ್ಲೇ ನಾನು ಒಂದು 4 ವಿಕೆಟ್ ಹೊಡೆದ್ಬಿಟ್ಟಿದ್ದೀನಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ನೋಡಬೇಕು ಹೇಗೆ ಆಫರ್ಸ್ಗಳು ಬರುತ್ತೆ ಅಂತ. ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಕ್ಯಾರೆಕ್ಟರ್ ನೋಡ್ಬಿಟ್ಟು ಜನ ಪಕ್ಕಾ ಕನ್ಫ್ಯೂಸ್ ಆಗಿದ್ದಾರೆ. ಲೈಕ್ ನಮ್ಗೆ ಗೊತ್ತು ಏನು ಅನ್ನೋದು, ಬಟ್ ಅವ್ರಿಗೆ ಪಕ್ಕದಲ್ಲಿರೋ ನೋಡ್ತಾರೋ ಹೇಳಿಬಿಟ್ರೆ ಅಯ್ಯೋ ಬೇಡ ಬಿಟ್ಟು ಮಜಾ ಆಗ್ಬಿಡುತ್ತೆ ಅಂತ. ಅವ್ರಿಗೆ ಏನು ವಿಲನ್ನಾ ಏನು ಹಿಂಗ ಅಂತಾರೆ. ಬಟ್ ಅಲ್ಲಿ ಲೈಕ್ ನಾವು ಟ್ರೈಲರಲ್ಲಿ ನೋಡೋದಕ್ಕೂ ಆನ್ ಸ್ಕ್ರೀನ್ ನೋಡೋದಕ್ಕೂ ಕಂಪ್ಲೀಟಾಗಿ ಡಿಫ್ರೆನ್ಸ್ ಇದೆ. ಲೈಕ್ ತುಂಬ ಕ್ಯೂರಿಯಸ್ ಇದೆ ಇದು ಎಲ್ಲರಿಗೂ, ಲೈಕ್ ಎಲ್ಲರಿಗೂ 1000 ಕ್ವಶನ್ಸ್ ಬರುತ್ತೆ ಅದೇನು ಇದೇನು ಅಂತ. ಲೈಕ್ ಅದಕ್ಕೆಲ್ಲ ಉತ್ತರ ಸಿಗೋದು 29th ಫಸ್ಟ್ ಡೇ ಫಸ್ಟ್ ಶೋ ಮಾತ್ರ. ಅಫ್ಕೋರ್ಸ್ ಇಂಥ ಒಂದು ಅದೇ ಹೇಳ್ದಲ್ಲ, ಹಬ್ಬದ ಊಟನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದ್ರೇ ಅದಕ್ಕೆ ಹಬ್ಬದ ಊಟ ಅಂತ ಹೇಳೋದು. ನಾವೆಲ್ಲ ಪಕ್ಕದಲ್ಲಿ ಹೋಗಿ ತಿಂದ್ರೆ ಚೆನ್ನಾಗಿರಲ್ಲ. ಲೈಕ್ ಇದೆಲ್ಲ ಫ್ಯಾನ್ಸ್ ಜೊತೆ ಮೇಯ್ನ್ ಆಗಿ ಭಜರಂಗಿ ಟು ಅನ್ನೋದಕ್ಕಿಂತ ಆಸ್ ಅ ಶಿವಣ್ಣನ ಫ್ಯಾನ್ ಆಗಿ ನೋಡೋ ಕ್ರೇಸ್ ತುಂಬಾ ಇದೆ ನನಗೆ. ಯಾಕಂದರೆ ಭಜರಂಗಿ 1 ನೋಡಿದ್ದು ನೆನಪಷ್ಟೇ, ಬಟ್ ಇದರಲ್ಲಿ ನಾವೊಂದು ಭಾಗ ಆಗಿದ್ದೀವಿ ಭಜರಂಗಿ ಟೂ ಅಲ್ಲಿ. ಅದನ್ನು ಬಿಟ್ಟು ನಾವು ನೋಡಬೇಕು ಅಂದರೆ ಶಿವಣ್ಣನ ಫ್ಯಾನ್ ಆಗಿ ನೋಡಲೇಬೇಕು. ಆ ಒಂದು ಫ್ಯಾನ್ ಜೊತೆ ನಾನು ಒಂದು ಫ್ಯಾನ್ ಆಗಿ ನಾನು ಎಂಜಾಯ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಐ ಆಮ್ ವೆಯ್ಟಿಂಗ್ ಅಷ್ಟೇ ಭಜರಂಗಿ ಟೂಗೆ. ಇಲ್ಲ ಕರೆಕ್ಟ್ ಕ್ವಶನ್ ಕೇಳಿದ್ದೀರಾ, ಹಿಂಗಿರಲಿಲ್ಲ, ನಾನು ನಾರ್ಮಲ್ ಆಗಿದ್ದಿದ್ದು ಲೈಕ್ ಫುಲ್ ಹೇರ್ ಇತ್ತು. ನಮಗೆ ವಿಗ್ ಹಾಕ್ಬೇಕಾರೆ ಗಮ್ ಹಾಕೋರು ಸೈಡ್ಗೆ, ಇಲ್ಲಿ ಬಿಯರ್ಡ್ಗೆ ಮತ್ತು ಹೇರ್ಗೆ ವಿಗ್ ಹಾಕ್ಬೇಕಾರೆ ಗಮ್ ಹಾಕ್ತಾರೆ.
ಲೆಂತಿ ಹೇರ್ ಇದ್ದಾಗ ಏನಾಗುತ್ತೆ ಅದು ಗರ್ಲ್ಸ್ ಗೊತ್ತಿರುತ್ತೆ, ಅವ್ರ ಲೆಂತ್ ಹೇರ್ ಬಿಟ್ಟಿರೋರು ಗೊತ್ತಿರುತ್ತೆ, ಗಮ್ ಹಾಕಿದ್ರೆ ಅದನ್ನ ಎಳೆಯೋದಕ್ಕೆ ತುಂಬ ಟೈಮ್ ಬೇಕು, ಅದನ್ನ ತುಂಬಾನೇ ಪೇಷನ್ಸ್ ಬೇಕು. ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಅರ್ಧ ತೆಗ್ಸಾಬಿಟ್ಟೆ ಈ ಕಡೆ ಈ ಕಡೆ. ಫ್ಯಾಷನಬಲ್ ಆಗೂ ಇದೆ ಆ್ಯಂಡ್ ಅದು ಲೈಕ್ ಗೆಟಪ್ಗೋಸ್ಕರ ನಾನು ರೆಡಿ ಆಗಿದ್ದು, ಬಟ್ ಆ ಒಂದು ಗೆಟಪ್ ಏನಾಗಿದೆ ಎಲ್ಲ ಕಡೆ ಇಷ್ಟ ಆಗ್ತಾ ಇದೆ, ಲೈಕ್ ತುಂಬಾನೇ ಚೆನ್ನಾಗಿದೆ, ಲೈಕ್ ಅದೆಲ್ಲ ಬಜರಂಗಿ ಟು ಇಂದನೇ ಅಷ್ಟೇ. ಇಲ್ಲ ಇದು ಕೂರ್ಸ್ ಬಿಟ್ಟಿದೆ ಬಜರಂಗಿ ಟು ವಜ್ರಗಿರಿ ಅಂತಂದ್ರೆ ಈ ತರ ಕೂರ್ಸ್ ಬಿಟ್ಟಿದೆ ಇದೇ ತರ ಇರ್ತಾನೆ ಅಂತ. ಲೈಕ್ ಅದನ್ನ ನಾನು ಅದೇ ಇದೇ ಗೆಟಪ್ನೇ ನಾನು ಬೇರೆ ಮೂವೀಸ್ ಅಲ್ಲೂ ನಾನು ಮಾಡಿರೋದು ಇದೇ ಗೆಟಪ್ ಅಲ್ಲೇನೆ ಇರೋದು ನಂದು. ಗುರು ಗುರು ಅಂತಂದ್ರೆ ಲೈಕ್ ಎಲ್ಲ ಕಡೆ ಗುರು ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಲೈಕ್ ಹೇಳಕ್ಕಾಗಲ್ಲ, ಒಂದು ನಾಲ್ಕೈದು ಹೆಸರು ಸೆಲೆಕ್ಟ್ ಮಾಡಿದ್ದಾರೆ ಮಾಸ್ಟರ್ ಆನ್ ಸ್ಕ್ರೀನ್. ಆನ್ ಸ್ಕ್ರೀನ್ ಬಂದಾಗ ಯಾವ ನೇಮ್ ಇದು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ನನ್ನ ಇದರಲ್ಲಿ ನೇಮ್ ಯಾರು ಕರೆಯಲ್ಲ ಬಿಕಾಸ್ ನನ್ನ, ಯಾಕಂದ್ರೆ ನಂದು ಇದರಲ್ಲಿ ತುಂಬ ಅದು ಹೇಳಕ್ಕಾಗಲ್ಲ ಬಿಡಿ, ನಾನು ಡಿಫ್ರೆಂಟ್ ಇದೆ ಗೊತ್ತಾಗುತ್ತೆ. ತುಂಬ ವರ್ಷ ಆದ್ಮೇಲೆ ಶಿವಣ್ಣಂದು ಈ ಥರದೊಂದು ಗೆಟಪ್ ನೋಡ್ತಾ ಇರೋದು, ಅದೇ ಹೇಳ್ತಾರಲ್ಲ ಹರ್ಷ ಮಾಸ್ಟರ್ ಬಂದರೆ ಶಿವಣ್ಣನ ಕೆಲ ಗದೆ ಕೊಡ್ತಾರೆ ಅಂತ, ಲೈಕ್ ಶಿವಣ್ಣನೇ ಆಂಜನೇಯ ಥರನೇ ಫೀಲ್ ಮಾಡ್ತೀವಿ. ಆ್ಯಂಡ್ ಶಿವಣ್ಣ ಬಗ್ಗೆ ಲೈಕ್ ಆ ಒಂದು ಸಿನಿಮಾದಲ್ಲಿ ಜನ ನೋಡಬೇಕು ಅಂತಂದರೆ ಆ ಶಿವಣ್ಣಂದು ಲುಕ್ಕು, ಲೈಕ್ ಅವರು ತುಂಬ ಇಷ್ಟು ವರ್ಷ ಏನು ಮಾಡಿದಾರೋ ಅದ್ರ ಡೆಡ್ ಲೈಕ್ ತುಂಬಾ ಡಿಫ್ರೆಂಟ್ ಆಗಿದೆ ಆ ಗೆಟಪ್ಪು. ಸಿನಿಮಾ ನೋಡಿದ್ರ ಮೇಲೆ ಇನ್ನೂ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ, ಅದಕ್ಕೆ ಆನ್ಸರ್ ಸಿಗಬೇಕು ಅಂದರೆ ಸಿನಿಮಾ ನೋಡಲೇಬೇಕು. ನಾನು ಅದೇ ಅವಾಗ ಹೇಳಿದ್ನಲ್ಲ, ಲೈಕ್ ಅಷ್ಟು ಲೈಕ್ ಒಂದು ವರ್ಷದಲ್ಲಿ ಹಬ್ಬ ಎಲ್ಲ ಏನಿದೆ ಅದೆಲ್ಲ ಹಬ್ಬನೆಲ್ಲ ಒಂದು ದಿನ ಸೇರಿಸಿ ಮಾಡಿದಾಗ ಏನು ಒಂದು ಖುಷಿ ಇರುತ್ತೆ, ಆ ಒಂದು ಖುಷಿ 29ನೇ ತಾರೀಕು ಬಜರಂಗಿ ಟು ರಿಲೀಸ್ ಆದಾಗ, ಯಾಕಂದರೆ ಅಷ್ಟು ದೊಡ್ಡ ಫೆಸ್ಟಿವಲ್ ಆಗಿರುತ್ತೆ ಆ್ಯಂಡ್ ಎಂಟರ್ಟೈನ್ಮೆಂಟ್ಗಂತೂ ಮೋಸನೇ ಇಲ್ಲ. ಆ್ಯಂಡ್ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಒಂದು ಜನ ನೋಡಿದಾಗ ಓಕೆ ಬರೀ ಇದು ಫ್ಯಾಂಟಸಿ ಮೂವಿ ಅಲ್ಲ, ಇದ್ರಲ್ಲಿ ಸಮಥಿಂಗ್ ಇಸ್ ದೇರ್ ಅನ್ನೋದೊಂದು ಕ್ವಶನ್ ಬರುತ್ತೆ. ಅದೇ ಹಬ್ಬದ ಊಟನ ಎಲ್ಲರೂ ಒಟ್ಟಿಗೆ ಮಾಡೋಣ, ಹಬ್ಬದ ಊಟ ಎಲ್ಲರೂ ಬನ್ನಿ, ಹಬ್ಬಕ್ಕೆ ಕರೀತಾ ಇರೋದ ಥರ ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಲೇಬೇಕಾಗಂಥ ಸಿನಿಮಾ ಶಿವಣ್ಣನ ನೀವು ಎಂಜಾಯ್ ಮಾಡಲೇಬೇಕು, ಬೇರೆ ಕ್ಯಾರೆಕ್ಟರ್ಕ್ಕಿಂತ ಶಿವಣ್ಣ ಅದರಲ್ಲಿ ಲುಕ್ ಆಗಿರ್ಬೋದು ಎಲ್ಲ ನೋಡಿದ್ರೆ ಎಲ್ಲ ಕ್ಲೋಸ್ ಫ್ರೆಂಡ್ಸೇ ನೋಡಿರೋದು ಶಿವಣ್ಣದು, ಲೈಕ್ ತುಂಬಾ ಅಗ್ರೆಸಿವ್ ಆಗಿರ್ಬೋದು, ಲವ್ ಆಗಿರ್ಬೋದು, ಅದರಲ್ಲಿ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಪ್ರತಿಯೊಂದು ಸಾಂಗ್ಸು ಕೂಡ. ಇದನ್ನೆಲ್ಲದನ್ನು ಒಂದಿನ ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಬಜರಂಗಿ ಟುಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಅಲ್ಟಿಮೇಟ್ ಆಗಿರೋ ಮೂವಿ, ತುಂಬ ಗೂಸ್ ಬಂಪ್ಸ್ ಬರೋ ಮೂವಿ, ಆ್ಯಂಡ್ ಪ್ಲೀಸ್ ನೋಡಲೇಬೇಕಾಗಿರೋಂಥ ಸಿನಿಮಾ, ಮತ್ತೆ ಈ ಥರ ಸಿನಿಮಾ ಬರಲ್ಲ.